ಹಾಯ್ ಮದ್ದು ಮಕ್ಕಳೇ ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ ನಾನೀಗ ನಿಮಗೆ ಸೃಷ್ಟಿಯ ಗುಟ್ಟು ಏನೇನಿದೆ ಅನ್ನೋದನ್ನು ಈ ಹಾಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನೀವು ಕೂಡ ನನ್ನ ಜೊತೆ ಹೇಳ್ತಾ ಬರಬೇಕು ಓಕೆ ಇರುವೆ ಯಾಕೆ ಇಷ್ಟೊಂದು ಸಣ್ಣ ಆನೆ ಯಾಕೆ ಎತ್ತರ ಇರುವೆ ಯಾಕೆ ಇಷ್ಟೊಂದು ಸಣ್ಣ ಆನೆ ಯಾಕೆ ಎತ್ತರ ದೇವರ ಮಹಿಮೆ ಏನೋ ಎಂದೋ ನಂಗೂ ನಿಂಗೂ ಗೊತ್ತಾ ದೇವರ ಮಹಿಮೆ ಏನೋ ಎಂದೋ ನಂಗೂ ನಿಂಗೂ ಗೊತ್ತಾ ಇರುವೆ ಯಾಕೆ ಇಷ್ಟೊಂದು ಸಣ್ಣ ಆನೆ ಯಾಕೆ ಎತ್ತರ ಸೂರ್ಯ ಚಂದ್ರ ಪಳಪಳ ಚುಕ್ಕಿ ಕೆಳಗೆ ಯಾಕದು ಬೀಳಲ್ಲ ಸೂರ್ಯ ಚಂದ್ರ ಪಳಪಳ ಚುಕ್ಕಿ ಕೆಳಗೆ ಯಾಕದು ಬೀಳಲ್ಲ ಸೃಷ್ಟಿಯ ಗುಟ್ಟು ಏನೋ ಎಂದೋ ನಂಗೂ ನಿಂಗೂ ಗೊತ್ತಿಲ್ಲ ಸೃಷ್ಟಿಯ ಗುಟ್ಟು ಏನೋ ಎಂದೋ ನಂಗೂ ನಿಂಗೂ ಗೊತ್ತಿಲ್ಲ ಇರುವೆ ಯಾಕೆ ಇಷ್ಟೊಂದು ಸಣ್ಣ ಆನೆ ಯಾಕೆ ಎತ್ತರ ಇರುವೆ ಯಾಕೆ ಇಷ್ಟೊಂದು ಸಣ್ಣ ಆನೆ ಯಾಕೆ ಎತ್ತರ ಬೀಜದ ಒಳಗೆ ಬಾರಿ ಮರನೆ ಅಡ್ಕೊಂಡಿರುತ್ತೆ ಹೇಗಮ್ಮ ಬೀಜದ ಒಳಗೆ ಬಾರಿ ಮರನೆ ಅಡ್ಕೊಂಡಿರುತ್ತೆ ಹೇಗಮ್ಮ ಮರಕ್ಕೆ ಗೊತ್ತು ಬೀಜಕ್ಕೆ ಗೊತ್ತು ನಂಗೆ ಗೊತ್ತು ಹೋಗಮ್ಮ ಮರಕ್ಕೆ ಗೊತ್ತು ಬೀಜಕ್ಕೆ ಗೊತ್ತು ನಂಗೆ ಗೊತ್ತು ಹೋಗಮ್ಮ ಇರುವೆ ಯಾಕೆ ಇಷ್ಟೊಂದು ಸಣ್ಣ ಆನೆ ಯಾಕೆ ಎತ್ತರ ಇರುವೆ ಯಾಕೆ ಇಷ್ಟೊಂದು ಸಣ್ಣ ಆನೆ ಯಾಕೆ ಎತ್ತರ ಎಲ್ಲ ನೀರು ಸಮುದ್ರ ಬಿಟ್ಟು ಊರಿಗೆ ಯಾಕದು ನುಗ್ಗಲ್ಲ ಎಲ್ಲ ನೀರು ಸಮುದ್ರ ಬಿಟ್ಟು ಊರಿಗೆ ಯಾಕದು ನುಗ್ಗಲ್ಲ ಮಕ್ಕಳು ಸುಮ್ಮನೆ ಆಡ್ಕೊಳ್ಬೇಕು ತಲೆ ಚಿಟ್ಟಿಡ್ಸೋದು ಸರಿಯಲ್ಲ ಮಕ್ಕಳು ಸುಮ್ಮನೆ ಆಡ್ಕೊಳ್ಬೇಕು ತಲೆ ಚಿಟ್ಟಿಡ್ಸೋದು ಸರಿಯಲ್ಲ ಇರುವೆ ಯಾಕೆ ಇಷ್ಟೊಂದು ಸಣ್ಣ ಆನೆ ಯಾಕೆ ಎತ್ತರ ಇರುವೆ ಯಾಕೆ ಇಷ್ಟೊಂದು ಸಣ್ಣ ಆನೆ ಯಾಕೆ ಎತ್ತರ ಏನೋ ಕೇಳಿದ್ರೇನೋ ಹೇಳ್ತಿ ದೊಡ್ಡವರೆಲ್ಲ ಹೀಗೇನೆ ಏನೋ ಕೇಳಿದ್ರೇನೋ ಹೇಳ್ತಿ ದೊಡ್ಡವರೆಲ್ಲ ಹೀಗೇನೆ ಬೇಗ ಬೇಗನೆ ದೊಡ್ಡವನಾಗಿ ತಿಳ್ಕೊತೀನಿ ಎಲ್ಲಾನು ಬೇಗ ಬೇಗನೆ ದೊಡ್ಡವನಾಗಿ ತಿಳ್ಕೊತೀನಿ ನಾನೇನೆ ಇರುವೆ ಯಾಕೆ ಇಷ್ಟೊಂದು ಸಣ್ಣ ಆನೆ ಯಾಕೆ ಎತ್ತರ ಇರುವೆ ಯಾಕೆ ಇಷ್ಟೊಂದು ಸಣ್ಣ ಆನೆ ಯಾಕೆ ಎತ್ತರ ದೇವರ ಮಹಿಮೆ ಏನೋ ಎಂತೋ ನಂಗೂ ನಿಂಗೂ ಗೊತ್ತಾ ದೇವರ ಮಹಿಮೆ ಏನೋ ಎಂತೋ ನಂಗೂ ನಿಂಗೂ ಗೊತ್ತಾ ಮಕ್ಕಳೇ ಈಗ ಹಾಡನ್ನು ಕೇಳಿದ್ರಲ್ವಾ ಇದನ್ನ ದಿನಾಲೂ ಪ್ರಾಕ್ಟೀಸ್ ಮಾಡಬೇಕು ಓಕೆ ನಾವು ಹಿಂದಿನ ತರಗತಿಯಲ್ಲಿ ಕಾಗುಣಿತ ಅಕ್ಷರಗಳನ್ನು ಕಲ್ತಿದ್ವಲ್ವ ಎಲ್ಲಿವರೆಗೂ ಕಲ್ತಿದ್ರಿ ಯಾವ ಅಕ್ಷರದವರೆಗೂ ನಿಮಗೆ ಬರುತ್ತೆ ಭಾವರೆಗೂ ಕಲ್ತಿದ್ರಲ್ವ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಮಾ ಅಕ್ಷರದ ಕಾಗುಣಿತವನ್ನು ಕಲಿಯೋಣ ಓಕೆ ಬನ್ನಿ ಕಾಗುಣಿತಾಕ್ಷರಗಳು ಕಾಗುಣಿತಾಕ್ಷರಗಳು ಯಾವ ಅಕ್ಷರ ಕಲಿತಾರೆ ನಾವು ಮಾ ಅಕ್ಷರ ಅಲ್ವಾ ಯಾವ ಅಕ್ಷರ ಮಾ ಈಗಾಗಲೇ ನೀವು ಭಾ ಅಕ್ಷರದವರೆಗೆ ಕಾಗುಣಿತವನ್ನು ಕಲಿತಿದ್ದರಲ್ವಾ ಇವತ್ತಿನ ತರಗತಿಯಲ್ಲಿ ಮಾ ಅಕ್ಷರದ ಕಾಗುಣಿತ ಅಕ್ಷರವನ್ನು ಕಲಿಯೋಣ ಓಕೆ ಹೇಳಿ ಹಾಗಾದರೆ ಮಾ ತಲೆಗಟ್ಟು ಮಾ ಯಾವ ಅಕ್ಷರದು ಮಾ ತಲೆಗಟ್ಟು ಮಾ ನೀವು ಮಾ ಬರೆದಿದ್ರೆ ಏನು ಮಾಡ್ತೀರಾ ವಾ ಅಕ್ಷರ ಬರೀತೀರಾ ಈಗ ಬಂದುಬಿಟ್ರೆ ಮುಗಿದೋಯ್ತು ಅದು ಮಾ ಅಕ್ಷರ ಅಲ್ವಾ ಅಲ್ಲ ಇಲ್ಲಿ ಪಕ್ಕದಲ್ಲಿ ಕೊಂಡ್ಕೊಳ್ಬೇಕು ಇದು ಮಾ ಅಕ್ಷರ ಇದು ತುಂಬ ಮಕ್ಕಳು ತಪ್ಪನ್ನು ಇದು ಮಾಡ್ತೀರ ನೀವು ಮಾ ಬರೀರಿಂದ್ರೆ ವಾ ಬರೀತೀರ ವಾ ಬರೀರಿಂದ್ರೆ ಮಾ ಬರೀತೀರ
ತುಂಬ ಕನ್ಫ್ಯೂಸ್ ಮಾಡ್ಕೊಂತೀರಲ್ವ ನೀವು. ಮಾ ಅಂದರೆ ನೋಡಿ ನೆನ್ಸ್ಕೊಳ್ಳಿ, ಪಕ್ಕದಲ್ಲಿ ಕೊಂಬ್ ಬಂದಿರುತ್ತಲ್ವ ಇದು ಮಾ. ಪಕ್ಕದಲ್ಲಿ ಈ ರೀತಿ ಏನೇ ಕೊಂಬಿಲ್ಲ ಅಂತಂದರೆ ಅದು ವ ಅಕ್ಷರ. ಗೊತ್ತಾಯ್ತಾ? ಮಾ ತಲಗಟ್ಟು ಮಾ, ಮಾ ತಲಗಟ್ಟಿ ಬಿಳಿ ಮಾ. ಏನೇಳಿ? ಮಾ ತಲಗಟ್ಟಿ ಬಿಳಿ ಮಾ. ನೀವು ಮಾ ತಲಗಟ್ಟಿ ಬಿಳಿ ಮಾ ಬರೀದ್ರಿಂದ ಹೀಗೆ ಬರೀತ್ರ, ಹೀಗೆ ಬರಿಬಾರ್ದು. ನೋಡಿ ಇಲ್ಲಿ ಕೊಂಬರುತ್ತಲ್ವ, ಕೊಂಬಿನ ಮೇಲ್ಗಡೆನೆ ತಲಗಟ್ಟಿ ಬಿಳಿ ಬರಬೇಕು. ಗೊತ್ತಾಯ್ತಾ? ಮಾ ತಲಗಟ್ಟಿ ಬಿಳಿ ಮಾ. ಮಾ ಗುಡ್ಸು ಮೀ. ಏನು ಹೇಳಿ? ಮಾ ಗುಡ್ಸು ಮೀ. ಮಾ ಗುಡ್ಸಿನ ದೀರ್ಘ ಮೀ. ಮಾ ಗುಡ್ಸಿನ ದೀರ್ಘ ಮೀ. ಮಾ ಕೊಂಬು ಮೂ. ಮಾ ಕೊಂಬು ಮೂ. ಮಾ ಕೊಂಬಿನಿಳಿ ಮೂ. ಮಾ ಕೊಂಬಿನಿಳಿ ಮೂ. ಮಾಕಿ ಬಟ್ರು ಸುಳಿ ಇಬ್ರು. ಮಾಕಿ ಬಟ್ರು ಸುಳಿ ಮೃ. ಮಾಕಿ ಬಟ್ರು ಸುಳಿ ಇಬ್ರು. ಮಾ ಏತ್ವಾ ಮೇ. ಮಾ ಏತ್ವಾ ಮೇ. ಮಾ ಏತ್ವನ್ ದೀರ್ಘ ಮೇ. ಮಾ ಏತ್ವನ್ ದೀರ್ಘ ಮೇ. ಮಾ ಐತ್ವಾ ಮೈ. ಮಾ ಐತ್ವಾ ಮೈ. ಮಾ ಓತ್ವಾ ಮೋ. ಮಾ ಓತ್ವಾ ಮೋ. ಮಾ ಓತ್ವನ್ ದೀರ್ಘ ಮೋ. ಮಾ ಓತ್ವನ್ ದೀರ್ಘ ಮೋ. ಮಾ ಔತ್ವಾ ಮೌ. ಮಾ ಔತ್ವಾ ಮೌ. ಮಾಕೆ ಅನುಸ್ವಾರ ಮಂ. ಮಾಕೆ ಅನುಸ್ವಾರ ಮಂ. ಮಾಕೆ ಅನುಸ್ವಾರ ಮಂ. ಮಾಕೆ ವಿಸರ್ಗ ಮಹಾ. ಮಾಕೆ ವಿಸರ್ಗ ಮಹಾ. ಓಕೆ ಮಕ್ಕಳೇ, ಇನ್ನೊಂದ್ಸರಿ ನಾನು ಹೇಳ್ಕೊಡ್ತೀನಿ, ನೀವು ಕೂಡ ಈಗ ನನ್ನ ಜೊತೆ ಹೇಳ್ತಾ ಬರಬೇಕು. ಓಕೆ ಹೇಳಿ ಆಗೋದ್ರಲ್ಲ. ಮಾತಲಗಟ್ಟೋ ಮಾ. ಮಾತಲಗಟ್ಟೋ ಮಾ. ಮಾತಲಗಟ್ಟಿನಿಳಿ ಮಾ. ಮಾತಲಗಟ್ಟಿನಿಳಿ ಮಾ. ಮಾ ಗುಡ್ಸೂಮಿ. ಮಾ ಗುಡ್ಸೂಮಿ. ಮಾ ಗುಡ್ಸಿನ ದೀರ್ಘ ಮೀ. ಮಾ ಗುಡ್ಸಿನ ದೀರ್ಘ ಮೀ. ಮಾ ಕೊಂಬು ಮೂ. ಮಾ ಕೊಂಬು ಮೂ. ಮಾ ಕೊಂಬಿನಿಳಿ ಮೂ. ಮಾ ಕೊಂಬಿನಿಳಿ ಮೂ. ಮಾಕೆ ಬಟ್ರು ಸುಳಿ ಇಬ್ರು. ಮಾಕೆ ಬಟ್ರು ಸುಳಿ ಇಬ್ರು. ಮಾ ಏತ್ವಾ ಮೇ. ಮಾ ಏತ್ವಾ ಮೇ. ಮಾ ಏತ್ವನ್ ದೀರ್ಘ ಮೇ. ಮಾ ಏತ್ವನ್ ದೀರ್ಘ ಮೇ. ಮಾ ಐತ್ವಾ ಮೈ. ಮಾ ಐತ್ವಾ ಮೈ. ಮಾ ಓತ್ವಾ ಮೋ. ಮಾ ಓತ್ವಾ ಮೋ. ಮಾ ಓತ್ವನ್ ದೀರ್ಘ ಮೋ. ಮಾ ಓತ್ವನ್ ದೀರ್ಘ ಮೋ. ಮಾ ಔತ್ವಾ ಮೌ. ಮಾ ಔತ್ವಾ ಮೌ. ಮಾಕೆ ಅನುಸ್ವಾರ ಮಂ. ಮಾಕೆ ಅನುಸ್ವಾರ ಮಂ. ಮಾಕೆ ವಿಸರ್ಗ ಮಹಾ. ಮಾಕೆ ವಿಸರ್ಗ ಮಹಾ. ಓಕೆ ಕಲ್ತ್ರಲ್ವಾ? ಈಗ ಮಾ ಕಾಗುಣಿತಾಕ್ಷರದ ಪದಗಳನ್ನು ನಾವು ಕಲಿಯೋಣ. ಓಕೆ ಬನ್ನಿ. ಹಾಗಾದ್ರೆ ಯಾವ ಅಕ್ಷರ ಇದೆ? ಮಾತಲಗಟ್ಟು ಮಾ ಇದೆ. ಮಾತಲಗಟ್ಟು ಮಾದಲ್ಲಿ ಯಾವ ಪದ ಬರುತ್ತೆ ನೀವೇ ಹೇಳ್ತೀರಾ ನೋಡೋಣ. ಏನು ಬರುತ್ತೆ ನೆನ್ಕೊಂಡ್ಕೊಳ್ಳಿ, ಯಾವ ಅಕ್ಷರ ಬರುತ್ತೆ? ಸುಮಾರು ಪದಗಳು ಬರ್ತವು. ಮಗ, ಮರ, ಮಠ, ಮದ, ಮನ ಅಲ್ವಾ? ಹಾಗಾದ್ರೆ ಯಾವ್ದು ಬರೆಯೋಣ ನಾವು? ಮಗ. ಮಗ ಬರೆಯೋಣ, ಈಸಿ ಇದೆಯಲ್ಲ. ಮಗ ಮಾ ಕ. ಮಗ ಮದನ ಮರ ಮಮತ. ಹೀಗೆ ಸುಮಾರು ಪದಗಳು ಬರ್ತವೆ ಮಾದಲ್ಲಿ. ಮಾ ಗ ಮಗ. ನೆಕ್ಸ್ಟ್ ಏನಿದೆ? ಮಾತಲಗಟ್ಟಿನಿಳಿ ಮಾ. ಮಾದಲ್ಲಿ ಯಾವ್ದು ಬರುತ್ತೆ? ಮಾಲೆ. ಮಾಲೆ ದೇವ್ರಿಗೆ ಮಾಲೆ ಮಾಡ್ತವಲ್ವಾ, ಅದು ಬರುತ್ತೆ ಮಾಲೆ. ಮತ್ತೆ ಮಾನ. ಆಮೇಲೆ ಮಾಧವ. ನೋಡ್ರಣ ಮಾ. ಮಾತಲಗಟ್ಟಿನಿಳಿ ಮಾ. ಲ ಏತ್ವಾ ಲೇ. ಏನಾಯ್ತು? ಮಾಲೆ. ಏನಾಯ್ತು ಹೇಳಿ? ಮಾಲೆ. ಮಾತಲಗಟ್ಟಿನಿಳಿ ಮಾ. ಲ ಏತ್ವಾ ಲೇ. ಮಾಲೆ. ನೆಕ್ಸ್ಟ್ ಏನಿದೆ? ಮಾ ಗುಡ್ಸು ಮೀ. ಮಾ ಗುಡ್ಸು ಮೀದಲ್ಲಿ ಮಿನುಗು.
ಮಿನುಗು ನಕ್ಷತ್ರ ಏನು ಮಾಡುತ್ತೆ? ನಕ್ಷತ್ರ ಹೇಗಿರುತ್ತೆ? ಮಿನುಗ್ತಾ ಇರುತ್ತಲ್ವಾ? ರಾತ್ರಿ ಎಲ್ಲ ನೋಡಿದೀರ ನಕ್ಷತ್ರನ? ನಕ್ಷತ್ರ ಏನ್ ಮಾಡ್ತಾ ಇರುತ್ತೆ ರಾತ್ರಿ? ಪಳ್ಳ ಪಳ ಅಂತ ಮಿನುಗ್ತಾ ಇರುತ್ತೆ. ಮಿನುಗು ಮಾ ಮುಸುಮಿ ನಾ ಕೊಂಬುನು ಗಾ ಕೊಂಬು ಕು ಏನಾಯ್ತು? ಮಿನುಗು ಮಿ ನು ಗು ಮಿನುಗು ಮಾ ಮುಸುಮಿ ಅಂದ್ಮೇಲೆ ಮಾ ಗುಡ್ಸಿಂದಿರ್ಗ ಮೀ ಮಾ ಗುಡ್ಸಿಂದಿರ್ಗ ಮೀನಲ್ಲಿ ಅದು ನೀರಲ್ಲಿ ವಾಸ ಮಾಡುತ್ತೆ. ನೀರಿಂದ ಹೊರ ತೆಗೆದ್ಬಿಟ್ರೆ ಅದು ಸತ್ತೋಗುತ್ತೆ. ಯಾವ್ದು ಹಾಗಾದ್ರೆ? ಮೀ ಮೀನು. ಯಾವ ಅಕ್ಷರ ಯಾವ ಪದ ಹೇಳಿ? ಮೀನು. ಮಾ ಗುಡ್ಸಿಂದಿರ್ಗ ಮೀ ನಾ ಕೊಂಬು ನು ಏನಾಯ್ತು? ಮೀನು ಏನಾಯ್ತು ಹೇಳಿ? ಮೀನು. ನೆಕ್ಸ್ಟ್ ಏನಿದೆ? ಮಾ ಕೊಂಬು ಮು. ಮಾ ಕೊಂಬು ಮುದಲ್ಲಿ ಮುಳ್ಳು ಮುದುಕ ಯಾವುದಾದ್ರೂ ಬರುತ್ತೆ. ಮುದುಕ ಮುದುಕಿ ಮುದುಡಿ ಮುದುಡು ಅಲ್ವಾ ಬರೆಯೋಣ ನಾವಾಗಂದ್ರೆ. ಮಾ ಕೊಂಬು ಮು ದ ಕೊಂಬುದು ಕ ಏನಾಯ್ತು? ಮುದುಕ. ಮುದುಕ ಅಂದರೆ ವಯಸ್ಸಾಗಿರುತ್ತಲ್ವಾ, ಅಜ್ಜ ಅಜ್ಜಿಗೆ ಮುದುಕ ಅಂತ ಹೇಳ್ತಾರೆ. ಮು ದು ಕ ಮುದುಕ. ನೆಕ್ಸ್ಟ್ ಏನಿದೆ? ಮಾ ಕೊಂಬು ಮು ಅಂದಮೇಲೆ ಮಾ ಕೊಂಬಿನಿಳಿ ಮೂ. ಮೂದಲ್ಲಿ ಏನು ಬರುತ್ತೆ? ಮೂಗುತಿ. ಮೂಗ್ಬಟ್ಟು ಚುಚ್ಕೊತಾರಲ್ವಾ, ಇದಕ್ಕೇನು ಹೇಳ್ತಾರೆ? ಮೂಗುತಿ. ಏನು ಹೇಳ್ತಾರೆ ಇದಕ್ಕೆ? ಮೂಗುತಿ. ಮಾ ಕೊಂಬಿನಿಳಿ ಮೂ. ಮಾ ಕೊಂಬಿನಿಳಿ ಮೂ ಗಾ ಕೊಂಬು ಹು ತಗುಸು ಟಿ ಏನಾಯ್ತು? ಮೂಗುತಿ ಮೂಗುತಿ. ನೆಕ್ಸ್ಟ್ ಏನಿದೆ? ಮಾಕೆ ಒಟ್ಟರು ಸುಳಿ ಮೃ ಮೃಗ. ಏನು ಬರುತ್ತೆ? ಮೃಗ. ಮಾಕೆ ಒಟ್ಟರು ಸುಳಿ ಮೃ ಗ ಮೃಗ ಮೃ ಗ ಮೃಗ. ನೆಕ್ಸ್ಟ್ ಏನಿದೆ? ಮಾ ಏತ್ವಾ ಮೇ. ಮಾ ಏತ್ವಾ ಮೇ ರ ತಲಗಟ್ಟು ರ ಕ ಕೊಂಬು ಗು ಮೆರಗು. ಮಾ ಏತ್ವಾ ಮೇ ರ ತಲಗಟ್ಟು ರ ಗ ಕೊಂಬು ಗು ಏನಾಯ್ತು? ಮೆರಗು. ನೆಕ್ಸ್ಟ್ ಏನಿದೆ ಹಾಗಾದ್ರೆ? ಮಾ ಏತ್ವಾ ದೀರ್ಗ ಮೇ ಮೇಕೆ ಮೇನಕೆ ಬರುತ್ತೆ. ಮಾ ಏತ್ವಾ ದೀರ್ಗ ಮೇ. ಮಾ ಏತ್ವಾ ದೀರ್ಗ ಮೇ ಕ ಏತ್ವಾ ಕೆ ಏನಾಯ್ತು? ಮೇಕೆ. ಮಾ ಏತ್ವಾ ದೀರ್ಗ ಮೇ ಕ ಏತ್ವಾ ಕೆ ಮೇಕೆ. ನೆಕ್ಸ್ಟ್ ಏನಿದೆ? ಮಾ ಐತ್ವಾ ಮೈ. ಮೈದುನ ಮೈದಾನ ಅಲ್ವಾ, ಯಾವುದಾದ್ರೂ ಬರುತ್ತೆ. ಮೈದುನ ಬರುತ್ತೆ, ಮೈದಾನ ಬರುತ್ತೆ. ಮಾ ಐತ್ವಾ ಮೈ ದ ತಲಗಟ್ಟಿ ನಿಳಿ ದ ನ ಏನಾಯ್ತು? ಮೈದಾನ. ಮಾ ಐತ್ವಾ ಮೈ ದ ತಲಗಟ್ಟಿ ನಿಳಿ ದ ನ ಮೈದಾನ. ನೆಕ್ಸ್ಟ್ ಮಾ ಐತ್ವಾ ಮೈ ಆದ್ಮೇಲೆ ಯಾವ ಅಕ್ಷರ ಇದೆ? ಮಾ ಓತ್ವಾ ಮೋ ಇದೆ ಅಲ್ವಾ. ಮಾ ಓತ್ವಾ ಮೋದಲ್ಲಿ ಏನ್ ಬರುತ್ತೆ? ಮೊಳಗು ಹೇಳಿ ಮೊಳಗು. ಮಾ ಓತ್ವಾ ಮೋ. ಮಾ ಓತ್ವಾ ಮೋ ಳ ಳ ತಲೆಗಟ್ಟು ಳ ಗ ಕೊಂಬು ಗು ಏನಾಯ್ತು? ಮೊಳಗು. ಮೋ ಳ ಗು ಮೊಳಗು. ನೆಕ್ಸ್ಟ್ ಏನಿದೆ? ಮೋ. ಮಾ ಓತ್ವಾ ದೀರ್ಘ ಮೋ. ಮೋಹನ ಮೋಡ. ನಾವೇನು ಬರೋಣ ಇಲ್ಲಿ? ಮೋಡ ಬೇಡ. ಮಾ ಓತ್ವಾ ದೀರ್ಘ ಮೋ ದ ತಲೆಗಟ್ಟು ದ ಏನಾಯ್ತು? ಮೋಡ. ಮಾವತ್ತೊಂದು ದೀರ್ಘ ಮೋ ಡ ಮೋಡ. ಮಾವತ್ತೊಂದು ದೀರ್ಘ ಮೋ ಡ ಮೋಡ ಅಂದ್ಮೇಲೆ ಏನಿದೆ? ಮಾ ಔತ್ವಾ ಮೌ. ಮೌದಲ್ಲಿ ಏನು ಬರುತ್ತೆ? ಮೌನ ನೋಡಿ. ಮಾ ಔತ್ವಾ ಮೌ. ಮಾ ಔತ್ವಾ ಮೌ ನ ಏನಾಯ್ತು? ಮೌನ. ಮಾ ಔತ್ವಾ ಮೌ ನ ಮೌನ. ನೆಕ್ಸ್ಟ್ ಏನಿದೆ? ಮಾಕೆ ಅನುಸ್ವಾರ ಮಂ. ಏನು ಬರುತ್ತೆ? ಮಂಗ. ಮರದಿಂದ ಮರಕ್ಕೆ ಹಾರುತ್ತಲ್ಲ ಅದು ಯಾವ ಪ್ರಾಣಿ? ಮಂಗ. ಮಾಕೆ ಅನುಸ್ವಾರ ಮಂ ಗ ಏನಾಯ್ತು? ಮಂಗ. ಮಹ ಮಹ ಮ. ನಾನು ಸರಿ ಹೇಳ್ಕೊಡ್ಲ ಪದಗಳನ್ನು ಬನ್ನಿ ಹೇಳಿ. ಮಾತಲ್ಲ ಕಟ್ಟು ಮ ಗ ಮಗ.
ಮತಲಗಟ್ಟಿ ನಿಳಿ ಮಾ ಲ ಏತ್ವಾ ಲೇ ಮಾಲೆ ಮಾ ಮುಡ್ಸುಮಿ ನಾ ಕೊಂಬುನು ಗಾ ಕೊಂಬು ಗು ಮೀನುಗು ಮಾ ಮುಡ್ಸಿಂದ್ರು ಗಾಮಿ ನಾ ಕೊಂಬು ನು ಮೀನು ಮಾ ಕೊಂಬುನು ದು ಕ ಮುದುಕ ಮಾ ಕೊಂಬಿ ನಿಳಿ ಮೂ ಗಾ ಕೊಂಬುಗು ತಗುಸು ತಿ ಮೂಗುತಿ ಮಾಕಿ ವಟ್ರ ಸುಡಿ ಮೃ ಗ ಮೃಗ ಮಾ ಏತ್ವಾ ಮೇ ರ ಗು ಮೇರಗು ಮಾ ಏತ್ವಂದಿರ್ಗ ಮೇ ಕ ಏತ್ವಾ ಕೆ ಮೇಗೆ ಮಾ ಐತ್ವಾ ಮೈ ದಾತಲ ಗಟ್ಟಿ ನಿಲೀದ ನ ಮೈದಾನ ಮೈದಾನ ಮಾ ಓತ್ವಾ ಮೋ ಲ ಗು ಮೊಳಗು ಮಾ ಓತ್ವಂದಿರ್ಗ ಮೋ ಡ ಮೋಡ ಮಾ ಔತ್ವಾ ಮೌ ನ ಮೌನ ಮಾಕೆ ಅನುಸ್ವಾರಮಂ ಗ ಮಂಗ ಮಹ ಮಹ ಓಕೆ ಮಕ್ಕಳೇ ಇವುಗಳನ್ನು ನೀವು ಅಭ್ಯಾಸ ಮಾಡಿ ಆಯಿತಾ ಪ್ರತಿದಿನ ಎಲ್ಲರೂ ತಪ್ಪದೆ ಓದೋದನ್ನು ಕಲಿಬೇಕು ನೀವು ನಿಮಗಿವೇ ಬೇಸಿಕ್ಕು ಇವುಗಳನ್ನು ನೀವು ನೀಟಾಗಿ ಕಲಿತ್ರಿ ಅಂದರೆ ನೀವು ಮುಂದೆ ದೊಡ್ಡವರಾದ ಮೇಲೆ ದೊಡ್ಡ ಕ್ಲಾಸಿಗೆ ಹೋದ್ಮೇಲೆ ನಿಮಗೆ ಕರೆಕ್ಟಾಗಿ ಕನ್ನಡ ಬರೆಯೋದಕ್ಕೂ ಬರುತ್ತೆ ಓದೋದಕ್ಕೂ ಬರುತ್ತೆ ಎಲ್ಲಿ ಒತ್ತಾಕ್ಷರಗಳನ್ನು ತಪ್ಪದೆ ನೀವು ಓದೋದನ್ನು ಕಲಿತೀರಾ ಆಯಿತಾ ಇವುಗಳನ್ನು ಕರೆಕ್ಟಾಗಿ ನೀವು ಕಲಿಯೋ ಬರೆಯೋದನ್ನೇ ಮತ್ತು ಓದೋದನ್ನು ಕೂಡ ಕಲಿಬೇಕು ಓಕೆ ಮಕ್ಕಳೇ ಥ್ಯಾಂಕ್ ಯು.